ಗೆಳೆಯರೇ ಎಲ್ಲರಿಗೂ ಜಾಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್, ಮಿನಿಸ್ಟರ್ ಆಫ್ ಟ್ರೈಬಲ್ ಅಫೇರ್ಸ್, ಗವರ್ನಮೆಂಟ್ ಆಫ್ ಇಂಡಿಯಾ. ಈ ಒಂದು ಟ್ರೈಬಲ್ ಅಫೇರ್ಸ್ ಸಂಸ್ಥೆಯ ವತಿಯಿಂದ ಒಂದು ನೇಮಕಾತಿ ಅಧಿಸೂಚನೆ ಇವರ ಬರ್ತಾ ಇದೆ ಸ್ನೇಹಿತರೆ. ಹಾಗೆಯೇ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿದೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಂಟದ ಸ್ನೇಹಿತರೆ, ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ಸ್, ಅಫೀಷಿಯಲ್ಸ್ ಆ್ಯಂಡ್ ಸಪೋರ್ಟ್ ಸ್ಟಾಫ್ ಅಂಡರ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ಅಂತ ಇದೆ. ಹಾಗೆಯೇ ಹುದ್ದೆಗಳ ಹೆಸರನ್ನು ತಿಳ್ಕೊಳ್ಳೋದ್ರೆ ಇಲ್ಲಿ ನೋಡ್ಬೋದು, ಅಸಿಸ್ಟೆಂಟ್ ಕಮಿಷನರ್, ಅಸಿಸ್ಟೆಂಟ್ ಆಫೀಸರ್ ಸೂಪರಿಂಟೆಂಡೆಂಟ್, ಹಾಗೆಯೇ ಸ್ಟೀನೋಗ್ರಾಫರ್ ಗ್ರೇಡ್ 1 ಗ್ರೇಡ್ 2, ಆಫೀಸ್ ಅಸಿಸ್ಟೆಂಟ್ MTS, ಮತ್ತು ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟಿಂಗ್ ಥ್ರೂ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ. ಪ್ರಾರಂಭದ ದಿನಾಂಕ ಬಂದು 5/1/2021, ಕೊನೆಯ ದಿನಾಂಕ 4/2/2021 ಆಗಿರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಅಥವಾ ನೀವು www.tribal.nic.in ಈ ಒಂದು ವೆಬ್ಸೈಟ್ ಮುಖಾಂತರ ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು. ಅಪ್ಲಿಕೇಶನ್ ಫೀಸ್ ಬಂದು ಒಂದೊಂದು ಹುದ್ದೆಗೂ ಡಿಫ್ರೆಂಟ್ ಇರುತ್ತೆ. ಅಸಿಸ್ಟೆಂಟ್ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್ ಫಿನಾನ್ಸ್ ಈ ಒಂದು ಹುದ್ದೆಗೆ 1,200 ರೂಪಾಯಿ ಇರುತ್ತೆ. ಸ್ಟೀನೋಗ್ರಾಫರ್ ಗ್ರೇಡ್ 1, ಸ್ಟೀನೋಗ್ರಾಫರ್ ಗ್ರೇಡ್ 2 ಹುದ್ದೆಗೆ 750 ರೂಪಾಯಿ ಇರುತ್ತೆ. MTS ಹುದ್ದೆಗೆ 100 ರೂಪಾಯಿ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಫೀಸ್ ಬಂದು ರಿಫಂಡ್ ಆಗೋ ಇರೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಅಸಿಸ್ಟೆಂಟ್ ಕಮಿಷನರ್ ಅಡ್ಮಿನಿಸ್ಟ್ರೇಟಿವ್ ಗ್ರೂಪ್ ಬಿ ಹುದ್ದೆ 2 ಇದೆ, ಅಸಿಸ್ಟೆಂಟ್ ಕಮಿಷನರ್ ಫಿನಾನ್ಸ್ 1 ಹುದ್ದೆ ಇದೆ, ಆಫೀಸ್ ಸೂಪರಿಂಟೆಂಡೆಂಟ್ ಫಿನಾನ್ಸ್ 2 ಹುದ್ದೆ, ಸ್ಟೀನೋಗ್ರಾಫರ್ ಗ್ರೇಡ್ 1 ಹುದ್ದೆ, ಸ್ಟೀನೋಗ್ರಾಫರ್ ಗ್ರೇಡ್ 2 2 ಹುದ್ದೆಗಳು, ಹಾಗೆಯೇ ಆಫೀಸ್ ಅಸಿಸ್ಟೆಂಟ್ 3, MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಗ್ರೂಪ್ ಸಿ 5 ಹುದ್ದೆಗಳು ಇದೆ ಸ್ನೇಹಿತರೆ. ಹಾಗೆಯೇ ಇದಕ್ಕೆ ಬೇಕಾದಂತಹ ಏನು ಸ್ಯಾಲ್ರಿ ಮತ್ತು ವಯೋಮಿತಿಯನ್ನು ಇಲ್ಲೇ ಕೊಟ್ಟಿದ್ದಾರೆ. ಕರೆಸ್ಪಾಂಡೆಂಟ್ ಆಗಿ 47,600 ರೂಪಾಯಿ ಇರುತ್ತೆ ಸ್ನೇಹಿತರೆ ಗ್ರೂಪ್ ಬಿ ಹುದ್ದೆಗಳಿಗೆ, ಗ್ರೂಪ್ ಸಿ ಹುದ್ದೆಗಳಿಗೆ ಅದರಲ್ಲೂ ಸ್ಟೀನೋಗ್ರಾಫರ್ ಗ್ರೇಡ್ 2 ಮತ್ತು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 25,000 ಸ್ಟಾರ್ಟ್ ಆಗುತ್ತೆ. MTS ಹುದ್ದೆಗೆ 18,000 ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದು ಅಸಿಸ್ಟೆಂಟ್ ಕಮಿಷನರ್ ಅಡ್ಮಿನಿಸ್ಟ್ರೇಷನ್, ಹಾಗೆ ಅಸಿಸ್ಟೆಂಟ್ ಕಮಿಷನರ್ ಫಿನಾನ್ಸ್ ಹುದ್ದೆಗೆ ಬ್ಯಾಚುಲರ್ಸ್ ಡಿಗ್ರಿಯನ್ನು ಹೊಂದಿದ್ದು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ಆಫೀಸ್ ಸೂಪರಿಂಟೆಂಡೆಂಟ್ ಹುದ್ದೆಗೆ BCOM ಮಾಡಿರಬೇಕಾಗುತ್ತೆ ಅಥವಾ MCOM ಮಾಡಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆಯೇ ಸ್ಟೀನೋಗ್ರಾಫರ್ ಗ್ರೇಡ್ 1 ಹುದ್ದೆಗೆ ಇಲ್ಲಿ ನೋಡ್ಬೋದು ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಗ್ರೇಡ್ 2 ಹುದ್ದೆಗೆ 12th ಪಾಸ್ ಆಗಿರಬೇಕು, ಕಂಪ್ಯೂಟರ್ ನಾಲೆಡ್ಜನ್ನು ಹೊಂದಿರಬೇಕು, ಜೊತೆಗೆ ಟೈಪಿಂಗ್ ಟೆಸ್ಟನ್ನು ಏನು ಅಂದರೆ 80 words per minute ಮಾಡೋಂಥ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು ಅರ್ಜಿ ಸಲ್ಲಿಸ್ಬೋದು. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಬ್ಯಾಚುಲರ್ಸ್ ಡಿಗ್ರಿಯನ್ನು ಹೊಂದಿರತಕ್ಕಂಥವ್ರು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಅರ್ಜಿ ಸಲ್ಲಿಸ್ಬೋದು. ಮಲ್ಟಿ ಟಾಸ್ಕಿಂಗ್ ಹುದ್ದೆಗೂ ಅಷ್ಟೇ 10th ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು, ಯಾವುದೇ ಒಂದು ಎಕ್ಸ್ಪೀರಿಯನ್ಸನ್ನು ಕೂಡ ಕೇಳಿಲ್ಲ. ಹಾಗೆಯೇ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ಕೂಡ ತಿಳ್ಕೊಬೋದು. ರಿಲ್ಯಾಕ್ಸೇಷನ್ ಕೂಡ ಇದೆ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ವಿಡೋಸ್ ಡಿವೋರ್ಸ್ ಯುವನ್ಸ್ಗಳಿಗೆ ಅಪ್ ಟು 35 ಇಯರ್ಸ್ ತನಕ ವಯೋಮಿತಿ ಎಕ್ಸ್ಟೆನ್ಷನ್ ಕೂಡ ಇರುತ್ತೆ. PWD ಅಭ್ಯರ್ಥಿಗಳಿಗೂ ಕೂಡ ಎಕ್ಸ್ಟೆನ್ಷನ್ ಇದೆ. ಹಾಗೆಯೇ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ 3 ಅವರ್ ಟೆಸ್ಟ್ ಇರುತ್ತೆ, 180 questions ಗಳಿಗೆ 180 ಅಂಕಗಳು ಇರುತ್ತೆ. ಏನೇನು ಸಿಲೆಬಸ್ ಎಲ್ಲ ಕೂಡ ನೀವು ತಿಳ್ಕೊಬೋದು. ಈ ಒಂದು ನೋಟಿಫಿಕೇಷನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೆಳೆಯರೆ, ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಬೋದು. 10th ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳು ಆಗಿದೆ ಇದು. ಇದೊಂದು ಇವತ್ತಿನ ಮಾಹಿತಿ ಆಗಿತ್ತು ಗೆಳೆಯರೆ. ಹೀಗೆ ಎಲ್ಲ ಉದ್ಯೋಗಗಳ ಮಾಹಿತಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು. ಶುಭ ದಿನ.